हेलो फ्रेंड्स नमस्ते फ्रेंड्स नमगेल्लरिगू गुरुत्वाकर्षणे बल अंद्रे एनंत गोत्तु आदरे ई गुरुत्वाकर्षणे बलवन्नु कंडुकोंडंत व्यक्ति न्यूटन ओंदु बारी न्यूटन आपल गिडद केळगे कुळितिद्दाग ओंदु आपल केळगे बीळुत्ते आग ई आपल केळक्के याके बित्तु मेलक्के होगबहुदित्तल्ल एंदु तन्नल्लि मोदलाद ई प्रश्नेयिंदले भूमिगे गुरुत्वाकर्षणे शक्ति इदे एंदु आतनु तिळिदुकोंडनु ಯಾವುದೇ ವಸ್ತುವನ್ನು ನಾವು ಮೇಲಕ್ಕೆ ಎಸೆದರೆ ಅದು ಭೂ ಆಕರ್ಷಣೆ ಶಕ್ತಿಯಿಂದ ಕೆಳಕ್ಕೆ ಬೀಳುತ್ತದೆ ಎಂದು ನಮಗೆ ತಿಳಿಸುವುದೇ ಗುರುತ್ವಾಕರ್ಷಣೆ ಬಲ ಆದರೆ ಈಗ ನಾನು 5 ಪ್ರದೇಶಗಳ ಬಗ್ಗೆ ತಿಳಿಸುತ್ತೇನೆ ಅಲ್ಲಿ ಈ ಗುರುತ್ವಾಕರ್ಷಣೆ ಶಕ್ತಿ ಕೆಲಸ ಮಾಡುವುದಿಲ್ಲ ಆ ಪ್ರದೇಶಗಳ ಬಗ್ಗೆ ಕೇಳುತ್ತಿದ್ದರೆ ತುಂಬಾ ರೋಮಾಂಚನವಾಗುತ್ತದೆ ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಹಾಗೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂತ ನೋಟಿಫಿಕೇಶನ್ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದು ಮರಿಬೇಡ್ರಿ ನಂಬರ್ 1 ರಿವರ್ಸ್ಡ್ ವಾಟರ್ಫಾಲ್ ಜಲಪಾತ ಅಂದ ತಕ್ಷಣ ನಮಗೆ ಗುರುತಿಗೆ ಬರುವುದು ಏನು ಹೇಳಿ ಎತ್ತರವಾದ ಪ್ರದೇಶಗಳಿಂದ ಕೆಳಕ್ಕೆ ಸುಂದರವಾಗಿ ಬೀಳುತ್ತಿರುವಂತ ನೀರು ಅಲ್ವಾ ಆದರೆ ಈಗ ನಾನು ಹೇಳುವುದು ಸಾಮಾನ್ಯ ಜಲಪಾತದ ಬಗ್ಗೆ ಅಂತೂ ಅಲ್ಲ ರಿವರ್ಸ್ಡ್ ಜಲಪಾತದ ಬಗ್ಗೆ ಎಲ್ಲ ಜಲಪಾತಗಳಲ್ಲಿಯೂ ನೀರು ಮೇಲಿಂದ ಕೆಳಕ್ಕೆ ಬಿದ್ದರೆ ಈ ಜಲಪಾತದಲ್ಲಿ ಮಾತ್ರ ನೀರು ಕೆಳಗೆ ಬೀಳದೆ ಮೇಲಕ್ಕೆ ಪ್ರವೇಶಿಸುತ್ತಾ ಇರ್ತವೆ ಈ ಜಲಪಾತ ಎಲ್ಲಿದೆ ಅಂದ್ರೆ ಸೌತ್ ಅಮೆರಿಕದಲ್ಲಿರುವ ಜಿಲ್ಲೆಯಲ್ಲಿ ಇದೆ ಈ ಜಲಪಾತವನ್ನು ನೋಡುವುದಕ್ಕೆ ತುಂಬಾ ಮಂದಿ ಪ್ರವಾಸಿಗರು ಬರ್ತಾ ಇರ್ತಾರೆ ಕೆಲವು ಮಂದಿ ಏನು ಹೇಳ್ತಾರೆ ಅಂದ್ರೆ ಇದೇನೋ ಮ್ಯಾಜಿಕ್ ಇರಬಹುದು ಅಂತಾರೆ ಆದರೆ ಇದು ಯಾಕೆ ಈ ರೀತಿ ರಿವರ್ಸ್ ಆಗಿ ಪ್ರವೇಶಿಸುತ್ತೆ ಅಂತ ತುಂಬಾ ಜನರಿಗೆ ಗೊತ್ತಿಲ್ಲದ ವಿಷಯ ಯಾಕೆ ಹೀಗೆ ಅಂದ್ರೆ ಆ ಜಲಪಾತ ಬೀಳುವ ಸ್ಥಳದಲ್ಲಿ ಗಾಳಿಯ ಪ್ರಭಾವ ಹೆಚ್ಚಾಗಿ ಇರುತ್ತದೆ ಇದರಿಂದ ಆ ಗಾಳಿ ನೀರನ್ನು ಹಾಗೆಯೇ ಮೇಲೆ ಎಳೆದುಕೊಂಡು ಬರುತ್ತದೆ ಈಗ ನೀವೇ ಅರ್ಥ ಮಾಡಿಕೊಳ್ಳಿ ಆ ಜಲಪಾತದ ಹತ್ತಿರ ಇರುವ ಗಾಳಿ ಎಷ್ಟು ವೇಗವಾಗಿ ಬೀಸುತ್ತಿರುತ್ತೆ ಅಂತ ಈ ರೀತಿಯ ಆ ಗಾಳಿಯ ಶಕ್ತಿಗೆ ಗುರುತ್ವಾಕರ್ಷಣೆ ಶಕ್ತಿ ಅಲ್ಲಿ ಕೆಲಸ ಮಾಡುವುದು ತುಂಬಾ ಕಡಿಮೆ ಇಲ್ಲಿ ನೋಡುವುದಕ್ಕೆ ತುಂಬಾ ಅದ್ಭುತವಾಗಿರುತ್ತದೆ ಇಂತ ರಿವರ್ಸ್ ಜಲಪಾತಗಳು ಇಲ್ಲಿ ಮಾತ್ರ ಅಲ್ಲ ನಮ್ಮ ಭಾರತ ದೇಶದಲ್ಲಿಯೂ ಇದೆ ಅದು ಎಲ್ಲಿ ಗೊತ್ತಾ ಮಹಾರಾಷ್ಟ್ರದಲ್ಲಿರುವ ನಾನೆಘಾಟ್ನಲ್ಲಿಯೂ ಸಹ ಇದೇ ರೀತಿಯ ಜಲಪಾತ ಇದೆ ನಂಬರ್ 2 ಮಿಸ್ಟರಿ ಸ್ಪಾಟ್ ಆಫ್ ಸಾಂಟಾ ಈ ಮಿಸ್ಟರಿ ಪ್ಲೇಸ್ ಕ್ಯಾಲಿಫೋರ್ನಿಯಾದಲ್ಲಿರುವ ಸಾಂಟಾ ಕ್ರೇಜ್ನಲ್ಲಿ ಇದೆ ಈ ಪ್ಲೇಸ್ ಅನ್ನು ಮಿಸ್ಟರಿ ಸ್ಪಾಟ್ ಎಂದು ಸಹ ಕರೆಯುತ್ತಾರೆ ಈ ಪ್ಲೇಸ್ ಅನ್ನು ಮೊದಲ ಬಾರಿ 1939 ರಲ್ಲಿ ಚಾರ್ಜ್ ಪ್ರೊಜೆನ್ ಎಂಬ ವ್ಯಕ್ತಿ ಕಂಡುಕೊಂಡಿದ್ದ ಒಂದು ದಿನ ಆತನು ಕಾಡಿನಲ್ಲಿ ನಡೆದುಕೊಂಡು ಹೋಗುತ್ತಿದ್ದರೆ ತನಗೆ ಏನೋ ಒಂದು ರೀತಿಯ ದೊಡ್ಡ ಶಬ್ದ ಕೇಳಿಸಿ ತನ್ನ ಹತ್ತಿರ ಇದ್ದ ದಿಕ್ಸೂಚಿ ಯಂತ್ರ ಸಹ ಕೆಲಸ ಮಾಡದೆ ಆಗಿತ್ತಂತೆ ಇದರಿಂದ ತಾನು ತುಂಬಾ ಆಶ್ಚರ್ಯಕ್ಕೆ ಗುರಿಯಾಗಿದ್ದನಂತೆ ನಂತರ ಆ ಸ್ಥಳವನ್ನು ಚಾರ್ಜ್ ಪ್ರೆಸೆನ್ ಕೊಂಡುಕೊಂಡು 1940 ರಲ್ಲಿ ಅಲ್ಲಿ ಒಂದು ಮನೆ ಸಹ ಕಟ್ಟಿದ್ದನು ಆನಂತರ ಆ ಸ್ಥಳ ಒಂದು ಒಳ್ಳೆ ಪ್ರವಾಸಿ ತಾಣವಾಗಿ ಹೆಸರು ಮಾಡಿತ್ತು ಯಾಕೆಂದರೆ ಆ ಸ್ಥಳದಲ್ಲಿ ಮಾತ್ರ ನೀವು ನಿಂತು ಬಾಗಿದರು ಪಕ್ಕಕ್ಕೆ ವಾಲಿದರು ನೀವು ಮಾತ್ರ ಅಷ್ಟು ಬೇಗ ಕೆಳಕ್ಕೆ ಬೀಳುವುದಿಲ್ಲ ಈ ರೀತಿ ಆ ಪ್ರದೇಶವೆಲ್ಲ ಹೀಗೆ ಆಗುವುದಿಲ್ಲ ಕೇವಲ 150 ಮೀಟರ್ ಗಳಷ್ಟು ಸ್ಥಳದಲ್ಲಿ ಮಾತ್ರವೇ ಹೀಗೆ ನಡೆಯುತ್ತೆ ಅಲ್ಲಿ ಒಂದು ಅಲಗೆ ರೀತಿಯ ವಸ್ತು ಬಿಟ್ಟು ಅದರ ಮೇಲೆ ನೀರು ಅಟ್ಟರು ಸಹ ಆ ನೀರು ಕೆಳಗೆ ಹೋಗದೆ ಮೇಲಕ್ಕೆ ಪ್ರವೇಶಿಸುತ್ತವೆ ಇಲ್ಲಿ ಯಾಕೆ ಹಾಗೆ ನಡೆಯುತ್ತೆ ಎಂದು ಕೇಳಿದರೆ ತುಂಬಾ ಜನರು ತುಂಬಾ ರೀತಿಯಾಗಿ ಹೇಳ್ತಾರೆ ಆ ಮನೆಯಲ್ಲಿ ಏನೋ ಆಯಸ್ಕಂತ ಶಕ್ತಿ ಇದೆ ಎಂದು ಮತ್ತು ಇನ್ನು ತುಂಬಾ ಜನರು ಅಲ್ಲಿ ಗುರುತ್ವಾಕರ್ಷಣ ಶಕ್ತಿ ತುಂಬಾ ಕಡಿಮೆ ಇದೆ ಎಂದು ಹೇಳ್ತಾರೆ ನಂಬರ್ 3 ಅರ್ಮೇನಿಯನ್ ಮೌಂಟ್ ಆರ್ಗೇಟ್ಸ್ ಈ ಪರ್ವತ ಜನಪ್ರಿಯ ಪ್ರವಾಸಿ ತಾಣವಾಗಿ ಹೆಸರು ಹೊಂದಿದೆ ಈ ಮೌಂಟ್ ಆರ್ಗೇಟ್ಸ್ ಪರ್ವತ ವೆಸ್ಟ್ ಅರ್ಮೇನಿಯಾದಲ್ಲಿ ಇದೆ ಟರ್ಕಿ ಬಾರ್ಡರ್ ನಿಂದ 30 ಕಿಲೋಮೀಟರ್ ಗಳ ದೂರದಲ್ಲಿ ಇದೆ ಈಗ ಈ ಪರ್ವತದ ಬಗ್ಗೆ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಯಾರಾದರೂ ಸಹ ಕೆಲವು ಪರ್ವತವನ್ನು ಹತ್ತಬೇಕೆಂದರೆ ತುಂಬಾ ಕಷ್ಟಪಡುತ್ತಾರೆ ಆದರೆ ಇಲ್ಲಿ ಆ ರೀತಿ ಅಲ್ಲ ಬೇರೆ ಪರ್ವತಗಳಲ್ಲಿ ಯಾವ ರೀತಿ ಇರುತ್ತೋ ಇಲ್ಲಿ ಅವುಗಳ ವಿರುದ್ಧ ಇರುತ್ತದೆ ನಿಮಗೆ ಅರ್ಥವಾಗಿಲ್ವಾ ನಾನು ಅರ್ಥವಾಗುವ ರೀತಿ ಹೇಳ್ತೀನಿ ಕೇಳಿ ಒಂದು ಕಾರನ್ನು ಏನಾದರೂ ಇಂಜಿನ್ ಆಫ್ ಮಾಡಿ ಅಥವಾ ನ್ಯೂಟ್ರಲ್ ನಲ್ಲಿ ಇಕ್ಕಿ ಆ ಕಾರನ್ನು ಒಂದು ಕಡೆಯಲ್ಲಿ ನಿಲ್ಲಿಸಿದರೆ ಆ ಕಾರ್ ಆಟೋಮ್ಯಾಟಿಕ್ ಆಗಿ ಮೇಲ್ಭಾಗಕ್ಕೆ ಚಲಿಸುತ್ತದೆ ಈ ಪರ್ವತದಲ್ಲಿ ಚಲಿಸುವ ನದಿ ಸಹ ಮೇಲ್ಭಾಗಕ್ಕೆ ಚಲಿಸುತ್ತದೆ
ಎಲ್ಲಿಯಾದರೂ ಸರಿ ಎತ್ತರ ಪ್ರದೇಶಕ್ಕೆ ಹತ್ತಬೇಕೆಂದರೆ ಕಷ್ಟವಾಗುತ್ತೆ ಆದರೆ ಈ ಪರ್ವತ ಹತ್ತುವುದಕ್ಕೆ ತುಂಬಾ ಸುಲಭ ಆದರೆ ಇಳಿಯಲು ಮಾತ್ರ ತುಂಬಾ ಕಷ್ಟವಾಗುತ್ತದೆ ಹೀಗೆ ಜರುಗಲು ಕಾರಣ ಏನೆಂದರೆ ಅಲ್ಲಿ ಗುರುತ್ವಾಕರ್ಷಣ ಶಕ್ತಿ ಕೆಲಸ ಮಾಡದಿರುವುದೇ ಕಾರಣ ಎನ್ನುತ್ತಾರೆ ಕೆಲವರು ನಂಬರ್ 4 ಮ್ಯಾಗ್ನೆಟಿಕ್ ಹಿಲ್ ಈ ಆಯಸ್ಕಂತ ಶಕ್ತಿ ಇರುವ ಪ್ರದೇಶ ಲಡಕ್ನ ಲೇ ಅನ್ನುವ ಜಿಲ್ಲೆಯಲ್ಲಿ ಇದೆ ಅಂದರೆ ಜಮ್ಮು ಕಾಶ್ಮೀರದ ಹತ್ತಿರ ಈ ಪರ್ವತ ಅತ್ವ ರಸ್ತೆಯಲ್ಲಿ ಆ ಕಾರು ನಿಲ್ಲಿಸಿದರೆ ಆ ಕಾರ್ ಡೌನ್ ಗೆ ಬರಬೇಕು ಅಲ್ವಾ ಆದರೆ ಹಾಗೆ ಆಗುವುದಿಲ್ಲ ಆಟೋಮ್ಯಾಟಿಕ್ ಆಗಿ ಕಾರು ಮೇಲಕ್ಕೆ ಪ್ರವೇಶಿಸುತ್ತದೆ ಕಾರ್ ಆಫ್ ಮಾಡಿ ನೀವು ಸುಮ್ಮನೆ ಕಾರಲ್ಲಿ ಕುಳಿತರೂ ಸಹ ನಿಮ್ಮನ್ನು ಗಂಟೆಗೆ 20 ಕಿಲೋಮೀಟರ್ ರಷ್ಟು ದೂರ ಮೇಲ್ಭಾಗಕ್ಕೆ ಕರೆದೊಯ್ಯುತ್ತೆ ಈ ಪ್ಲೇಸ್ ನಲ್ಲಿ ಹೀಗೆ ಯಾಕೆ ನಡೆಯುತ್ತೆ ಅಂದ್ರೆ ಇಲ್ಲಿ ಗುರುತ್ವಾಕರ್ಷಣ ಶಕ್ತಿ ತುಂಬಾ ಕಡಿಮೆ ಇರುತ್ತದೆ ನಂಬರ್ 5 ಹೂವೇರ್ ಡ್ಯಾಮ್ ಈ ಹೂವೇರ್ ಡ್ಯಾಮ್ ಯುಎಸ್ ನಲ್ಲಿರುವ ಆಕರ್ಷಕ ಸ್ಥಳಗಳಲ್ಲಿ ಇದು ಸಹ ಒಂದು ಈ ಡ್ಯಾಮ್ ತುಂಬಾ ದೊಡ್ಡದು ಇದರ ಮತ್ತೊಂದು ಆಸಕ್ತಿಕರ ವಿಷಯ ಇದೆ ಅದು ಏನೆಂದರೆ ಆ ಸ್ಥಳದಲ್ಲಿ ಒಂದು ಬಾಟಲ್ ನಲ್ಲಿ ನೀರು ತೆಗೆದುಕೊಂಡು ಆ ಡ್ಯಾಮ್ ನ ಮೇಲೆ ನಿಂತುಕೊಂಡು ಕೆಳಗೆ ನೀರನ್ನು ಅಟ್ಟರೆ ಏನು ನಡೆಯುತ್ತೆ ಗೊತ್ತಾ ಆ ನೀರು ಕೆಳಕ್ಕೆ ಬೀಳುವುದಿಲ್ಲ ಹಾಗೆ ಮೇಲಕ್ಕೆ ಚಲಿಸುತ್ತವೆ ಹೀಗೆ ಯಾಕೆ ಆಗುತ್ತೆ ಅಂದ್ರೆ ಆ ಡ್ಯಾಮ್ ನ ಕೆಳಭಾಗದಲ್ಲಿ ಗಾಳಿ ಪ್ರಭಾವ ತುಂಬಾ ಜಾಸ್ತಿ ಇರುತ್ತೆ ಆದ್ದರಿಂದ ಆ ಗಾಳಿ ಆ ನೀರನ್ನು ಮೇಲಕ್ಕೆ ತಳ್ಳುತ್ತದೆ ಈ ರೀತಿ ಬರಿ ನೀರು ಮಾತ್ರವಲ್ಲ ಯಾವುದೇ ರೀತಿಯ ವಸ್ತುವನ್ನು ಹಾಕಿದರೂ ಅವುಗಳನ್ನು ಮೇಲಕ್ಕೆ ತಳ್ಳುತ್ತದೆ ಹೀಗೆ ಅಲ್ಲಿರುವ ಗಾಳಿಯ ಪ್ರಭಾವದಿಂದ ಆ ಸ್ಥಳದ ಭೂಮಿ ಮತ್ತು ಡ್ಯಾಮ್ ಮಧ್ಯದಲ್ಲಿ ಗುರುತ್ವಾಕರ್ಷಣ ಶಕ್ತಿ ಕೆಲಸ ಮಾಡದೆ ಆಗಿದೆ ಇದಿಷ್ಟು ಫ್ರೆಂಡ್ಸ್ ಗುರುತ್ವಾಕರ್ಷಣ ಶಕ್ತಿ ಕೆಲಸ ಮಾಡದ ಸ್ಥಳಗಳ ಬಗ್ಗೆ ಒಂದು ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಈ ರೀತಿ ಮತ್ತಷ್ಟು ಇಂಟರೆಸ್ಟಿಂಗ್ ವಿಡಿಯೋಗಳಿಗಾಗಿ ಈ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಥ್ಯಾಂಕ್ ಯು